ನಿರಾತಕರು ಅಟ್ಯಾಕ್ ಮಾಡಿದ್ದಾರೆ ಗೋವುಗಳ ಬಾಲ ಕಟ್ ಮಾಡಿದ್ದಾರೆ ದುಷ್ಕರ್ಮಿಗಳು ನೋಡಕಾಗ್ತಿಲ್ಲ ಗಾಯಗೊಂಡಂತ ಗೋವುಗಳನ್ನು ಬಾಲ ಕೆಚ್ಚಲು ಕಟ್ ಮಾಡಿ ದುಷ್ಕರ್ಮಿಗಳು ವಿಕೃತಿಯನ್ನು ಮೆರೆದಿದ್ದಾರೆ ಹಾಲು ಕುಡಿಯದಾಗದೆ ಕರು ಕೂಡ ಪರದಾಟವನ್ನ ಮಾಡಿರುವಂತದ್ದು ಗದಗದ ರಾಧಾಕೃಷ್ಣ ನಗರದಲ್ಲಿ ನಡೆದಿರುವಂತ ಒಂದು ಘಟನೆ ಇದು ಮೂರು ಹಸುಗಳ ಬಾಲವನ್ನ ಕತ್ತರಿಸಿ ದುಷ್ಕೃತ್ಯವನ್ನ ಮೆರೆದಿದ್ದಾರೆ ಗೋವುಗಳ ಸ್ಥಿತಿಗೆ ಗೋಪಾಲಕರು ಕಣ್ಣೀರನ್ನ ಹಾಕಿದ್ದಾರೆ ಗದಗ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬಿಳಿ ಹಸು ಕರುಗೆ ಮಾಟ ಮಂತ್ರ ಮಾಡಿಸಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಆರೋಪ ಕೂಡ ಕೇಳಿಬಂದಿದೆ ನಿಮಗೆ ತೋರಿಸ್ತಾ ಇದೀವಿ ಬೆಳಗ್ಗೆನೂ ಕೂಡ ತೋರಿಸಿದ್ವಿ ಈ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದೀರಾ ಆ ಹಸುವಿನ ಬಾಲವನ್ನ ಕಟ್ ಮಾಡಿ ಕೆತ್ತಲನ್ನ ಕೂಡ ಕಟ್ ಮಾಡಿ ವಿಕೃತಿಯನ್ನ ಮೆರೆದಿರುವಂತದ್ದು ಮಾಟ ಮಂತ್ರಕ್ಕೋಸ್ಕರ ಈ ರೀತಿಯಾಗಿ ಪ್ರಾಣಿಗಳಿಗೆ ಹಿಂಸೆಯನ್ನ ಕೊಟ್ಟಿರುವಂತ ಘಟನೆ ನಡೆದಿದೆ ಗದಗದಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಿಮಗೆ ತೋರಿಸ್ತಾನೆ ಇದ್ವಿ ಈ ಒಂದು ಪ್ರಕರಣ ನಿಜಕ್ಕೂ ಮನ ಕಲಕುವಂತಿದೆ ಪ್ರಾಣಿಗಳನ್ನ ಈ ರೀತಿಯಾಗಿ ಹಿಂಸೆಯನ್ನ ಮಾಡಿರುವಂತದ್ದು ಯಾರು ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತ ಮಾಹಿತಿ ಸಿಕ್ಕಿಲ್ಲ ಆದರೆ ಪಾಪ ಈ ಹಸುಗಳನ್ನು ಸಾಕ್ತಾ ಇರುವಂತವರ ಕಣ್ಣಲ್ಲಿ ಅಂದ್ರೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅವರು ಅವರು ಸಾಕ್ತಾ ಇರುವಂತವರು ಅಂತಲ್ಲ ಎಂತವರಿಗಾದರೂ ಕೂಡ ಅಷ್ಟೇ ಮನ ಕಲಕುವಂತ ಸ್ಟೋರಿನೇ ಇದು ಕೆಲವರ ಪ್ರಾಣಿಗಳು ನಮ್ಮಂತಾನೆ ಬದುಕಬೇಕಲ್ವಾ ಆದರೆ ಆ ರೀತಿಯಾಗಿ ಬದುಕಲಿಕ್ಕೂ ಕೂಡ ಬಿಡ್ತಾ ಇಲ್ಲ ಮನುಷ್ಯ ಈ ರೀತಿಯಾಗಿ ವಿಕೃತಿಯನ್ನು ಮೆರಿತಾ ಇದ್ದಾನೆ ನಾನು ದೊಡ್ಡ ಮದುವೆಗಿಂತ ಮೊದಲನೂ ಅದಾವ್ರಿ ಇವ್ರ ಮನೆಯಾಗ ಏನಿಲ್ಲ ಒಂದ್ ಮಲಿ ಕಟ್ ಮಾಡ್ಯಾರ್ರಿ ಆಕಳದ್ದು ಮೂರ್ ಆಕಳದ್ ಬಾಲ ಕಟ್ ಮಾಡ್ಯಾರ್ರಿ ಅಯ್ಯೋ ನಮಗ್ ತುಂಬಾ ಕಷ್ಟ ಯಾಕ್ರಿ ಒಬ್ಬರು ತೀರ್ಕೊಂಡ್ ಬಿಡ್ಬಲ್ಲ ಕಷ್ಟ ಆಯ್ತ್ರಿ ನಮಗ ಶಡ್ನಾಗ ಮೂರು ಆಕಳಗ ಸಂತೋಷ್ ಹಿರೇಮಠನವ್ರಿಗೆ ಸಂಬಂಧಪಟ್ಟಂತ ಮೂರು ಆಕಳಗ ಬಾಲನೆಲ್ಲ ಕಟ್ ಮಾಡಿ ಇಲ್ಲಿ ಆ ಕೆಚ್ಚಲಿಗೆ ಸ್ವಲ್ಪ ಒಂದು ಕೆಚ್ಚಲಿನೂ ಅದಕ್ಕೆ ಬ್ಲೇಡ್ ತೊಗೊಂಡು ಹರಿದು ಹೋಗೋದ ಹತ್ರ ಇದಾಗೈತಿ ಇಲ್ಲಿ ಹೆಂಗಾಗೈತೆ ಅಂದ್ರೆ ಈಗ ಏರಿಯಾದಾಗ ಇಲ್ಲಿ ಜನರು ಭಯಭೀತಿಯಿಂದ ಇರುವಂತ ವಾತಾವರಣ ಅದು ಸಂಡೇ ಐತೆ ಅದು ಅಮಾಸಿ ದಿವಸ ಆಗಿರೋದ ಕಾರಣ ಇದೇನೋ ಅಮಾಚಾರಕ್ಕೆ ಯಾರೋ ಮಾಡಿದಾರ ಅನ್ನೋತಕ್ಕ ಒಂದು ಇದಾಗೈತಿ ಇದಕ್ಕೆ ಸ್ವಲ್ಪ ಪೊಲೀಸ್ ಇಲಾಖೆ ಇದ್ರೆ ಮತ್ತೆ ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಆ ಕಿಡಿಗೆ ಒಂದು ವಾರ ರೋಗ ಬಂಧಿಸಿ ಇಲ್ಲಿ ಜನರಿಗೆ ನಿರ್ಭೀತಿಯಿಂದ ಓಡಾಡುವಂಗೆ ಇದನ್ನ ಮಾಡಬೇಕು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಾಗಿರುವಂತ ಆನಂದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಆನಂದ್ ಅವರೇ ನಮಸ್ಕಾರ ಸರ್ ಯಾವತ್ತಾಗಿದ್ದು ಸರ್ ಮೊನ್ನೆ ಆದಿತ್ಯವಾರ ಸರ್ ರವಿವಾರ ದಿವಸ ಸರ್ ಯಾವತ್ತಾದ್ರೂ ಆಗಿತ್ತ ಈ ಹಿಂದೆ ಈ ರೀತಿಯಾಗಿ ಇಲ್ಲ ಸರ್ ನಮ್ ಗದಗ ಜಿಲ್ಲೆಯಲ್ಲಿ ನಮ್ಗೆ ಕಂಡಂತೆ ಯಾವತ್ತೂ ಇಂಥ ಪ್ರಕರಣ ಆಗಿದಿಲ್ಲ ಸರ್ ಏನಾದ್ರೂ ದ್ವೇಷ ಇತ್ತ ಹಸುವಿನ ಮಾಲೀಕರ ಮೇಲೆ ಇಲ್ಲ ಸರ್ ಒಂದ್ 20 ವರ್ಷದಿಂದ ಸಾಕ್ತಾ ಇದಾರೆ ಸರ್ ಅಲ್ಲಿ ಕರೀರ್ ಹಂಗೆಲ್ಲ ಇದ್ದಿಲ್ಲ ಸರ್ ಯಾರ ಜೊತೆ ಹಂಗೆಲ್ಲ ಡಿಸ್ಟರ್ಬೆನ್ಸ್ ಏನೂ ಇದಿಲ್ಲ ಅವ್ರದ್ದು ಫಸ್ಟ್ ಟೈಮ್ ಸರ್ ಇಂಥ ಕೃತ್ಯ ಆಗಿದ್ದು ಬಟ್ ಅಮಾಸೆ ದಿವಸ ಅದು ಆದಿತ್ಯವಾರ ಅಮಾಸೆ ಬಂದಿದ್ರು ಸರ್ ಇದು ವಾಮಾಚಾರಕ್ಕಿಂತ ಯಾರೋ ಮಾಡಿದಾರ ಯಾರು ಕಿಡಿಗಿಡಿ ಮಾಡಿದ್ರು ಗೊತ್ತಾಗ್ತಾ ಇರ್ತಾರೆ ಬಟ್ ಜನ ಮಾತ್ರ ಹೊರಗೆ ಬರೋಕ್ಕೆಲ್ಲ ಹೆದರ್ತಾ ಇದಾರೆ ಸರ್ ಇಲ್ಲಿ ಯಾರು ನಿಮ್ಮೂರವರೇ ಅನ್ನೋದೇನಾದ್ರೂ ಅನುಮಾನ ಇದೆಯಾ ಇಲ್ಲ ಸರ್ ಅದು ಏನು ಗೊತ್ತಾಗಿಲ್ಲ ಸರ್ ಯಾಕೆ ಒಂದ್ ಗಂಟೆವರೆಗೂ ಎಲ್ಲ ಪಕ್ಕದಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾ ಇದಾರೆ ಸರ್ ಅಲ್ಲಿ ಕಾಯೋರೆಲ್ಲ ಒಂದ್ ಗಂಟೆವರೆಗೂ ನೋಡಿದಾರೆ ಯಾರು ಬಂದಿಲ್ಲ ಅಂತ ಇರ್ತಾರೆ ಅವರು ಅದು ಒಂದ್ ಗಂಟೆ ಮೇಲೆ ನಂತರ ಆಗಿತ್ತು ಇದು ಘಟನೆ ಅಂತ ಇರ್ತಾರೆ ಎಲ್ ಕಟ್ಟಿದ್ರು ಹಸುನ ಇದು ರಾಧಾಕೃಷ್ಣ ಇರುತ್ತೆ ಸರ್ ಬಾಲ ಕಟ್ ಮಾಡ್ಬೇಕಾದ್ರೆ ಜೋರ ಕೂಗ್ತವೆ ಅವಕ್ಕೂ ಕೂಡ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋವನ್ನ ಗೊತ್ತಾಗಿಲ್ವಂತ ಯಾರಿಗೂ ಆ ಟೈಮ್ ಅಲ್ಲಿ ಯಾರಿಗೂ ಅದು ಮಧ್ಯರಾತ್ರಿ ಆಗಿದೆ ಸರ್ ಹಿಂಗಾಗಿ ಯಾರು ಎತ್ತರ ಆಗಿಲ್ಲ ಸರ್ ಬಟ್ ಒಂದು ಶೆಡ್ ಇದೆ ಸರ್ ಒಳಗಡೆ ಒಂದು ರೂಮ್ ಇದೆ ಆ ರೂಮ್ ಅಲ್ಲಿ ಕಟ್ಟಿರ್ತಾರೆ ಸರ್ ಇವರು ಅಂದ್ರೆ ಅವ್ರ ಮನೆಯಲ್ಲಿ ಏನೋ ಸ್ವಲ್ಪ ಬೇರೆ ಕಾರ್ಯಕ್ರಮ ಆಯ್ತಂತ ಅವತ್ತು ಯಾರು ಮಲ್ಕೊಂಡಿದ್ದಿಲ್ಲ ಸರ್ ಅಲ್ಲಿ ಅವರು ಯಾರೋ ಇದನ್ನ ಗೊತ್ತಿದ್ದವರು ಮಾಡಿದಾರ ಅಂತ ಒಬ್ರು ಸ್ಥಳೀಯರಂತಾರೆ ಒಬ್ರು ಇಲ್ಲ ವಾಮಾಚಾರಕ್ಕಾಗಿತ್ತಂತಾರೆ ಸರ್ ಯಾರಿಗೂ ಏನು ಯಾಕೆಂದ್ರೆ ಚಿಕ್ಕ ಕರು ಹಾಕಿರುವಂತದ್ದು ಅಕಸ್ಮಾತ್ ವಾಮಾಚಾರಕ್ಕೆ ಮಾಡಿದ್ದಾರೆ ಅಂತ ಆದ್ರೂ ಕೂಡ ಕರು ಹಾಕಿರುವಂತ ಹಸು ಆ ರೀತಿಯಾಗೆಲ್ಲ ಇರ್ತಾವಲ್ಲ ಊರಿನಲ್ಲಿ ಗೊತ್ತಿರುವಂತವ್ರಿಗೆ ಗೊತ್ತಿರುವಂತವ್ರು ಅಂದ್ರೆ ಈಗ ಅವ್ರು ಇರ್ಲಾರ್ದೆ ಒಂದ್ 20 ದಿವಸ ಆಗಿತ್ತಂತ ಸರ್ ನೈಟ್ ಇರ್ಲಾರ್ದೆ ಅವರಲ್ಲಿ ಯಾರೋ ಅದನ್ನ ಗೊತ್ತಿದ್ದವರು ಮಾಡಿದ್ದಾರೆ ಬಿಟ್ಟದು ಅದು ಮೂರ್ ದಿವಸದ ಕರು ಇದೆ ಸರ್ ಪಾಪ ಒಂದು ಸಣ್ಣದೊಂದು ಮೂರ್ ದಿವಸದ ಕರು ಇದೆ ಅದು ಈಗ ಅದು ಮಲೆಯದೇನು ಕಟ್ ಮಾಡಿಬಿಟ್ರ ಸರ್ ಮಲೆ ಎಲ್ಲ ಕಟ್ ಮಾಡಿಬಿಟ್ಟಿದ್ರೆ ಅದ್ರದ್ದು ನೋಡಿದೀವಿ ಅದು ಹಾಲು ಕುಡಿಯಕ್ ಹೋದ್ರೆ ಅದು ಒದಿತಾ ಇದೆ ಸರ್ ಅದು ಪಾಪ ರೀ ನಮಗೆ ಅದು ಹಾಲು ಕೊಡ್ತಾ ಇದೆ ಈ ತರ ವಿಕೃತಿ ಮೆರೆದು ಥ್ಯಾಂಕ್ ಯು ಆನಂದ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ
ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.